ತುಂಬಾ ಅದು ಹೋರಾಟದ ಪ್ರಶ್ನೆ ವಿಚಾರ. ಹಾಗಾಗಿ ನನಗೆಲ್ಲ ಒಂದ್ ಕಡೆ ಆ ಕ್ಷಣಕ್ಕೆ ಹಂಗ ಅನಿಸ್ತು. ಆಮೇಲೆ ನಾನು ನೀಟಾಗಿ ಡಿಟೇಲ್ ಆಗಿ ಓದೆ, ಲೆಕ್ಕಾಚಾರ ಮಾಡಿದಾಗ ನಾನು 30,000 ಹೆಚ್ಚು ಗೆಲುವು ಸಿಗುತ್ತೆ ಅಂತ ಗೊತ್ತಾಯ್ತು. ನಾನು ಅಂತ ಅದು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳ್ಬಂದೆ. ಜಮೀರ್ ಅವರ ಮಾತು ಇಲ್ಲಿ ಏನು ಮುಖ್ಯ ಆಗಲ್ಲ. ಈಗ ಗೆಲುವಿನ ಕ್ರೆಡಿಟ್ ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಅದೆಲ್ಲ ಟೀಮ್ಗೆ. ಎಸ್ಪೆಷಲಿ DK ಸುರೇಶ್, ನನ್ನ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ನಾನು ಸೋಲಿಸಿದ್ದೆ ಪಾರ್ಲಿಮೆಂಟಲ್ಲಿ, ಆ ವ್ಯಕ್ತಿ ನನ್ನ ಜೊತೆಯಲ್ಲಿ ಚುನಾವಣಾ ಪೂರ್ತಿ ನಿಂತ್ಕೊಂಡ್ರು. ಹಾಗಾಗಿ ಒಂದು ರೀತಿಯ ಸಂಘಟಿತವಾದಂಥ ಹೋರಾಟ. ಜಮೀರ್ ಅವರು ಹೇಳಿದ ಅಭಿವೃದ್ಧಿಗೆ ಕೆಲಸಕ್ಕೆ ಇವತ್ತು ಜನ ಮನ್ನಣೆ ಕೊಟ್ಟಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಅಭಿವೃದ್ಧಿ ಮಂತ್ರ ಇವತ್ತು ಇಲ್ಲಿ ವರ್ಕೌಟ್ ಆಗಿದೆ. ನಾನು ಮೊದಲೇ ಹೇಳಿದೆ, ಇದು ಏನು ದೇವೇಗೌಡರು ಕುಮಾರಸ್ವಾಮಿ ಅವರ ಕುಟುಂಬದ ಹೋರಾಟ. ಇವಾಗ ರಾಜ್ಯದ ಜನ, ತಾಲೂಕಿನ ಜನ ಅಂತ್ಯಗೊಳಿಸಿದ್ರು. ಇದರಿಂದ ನಿರ್ಗಮನ ಮಾಡಬೇಕು, ಅವ್ರ ವಿಶ್ರಾಂತ ಜೀವನವನ್ನು ಮಾಡಬೇಕು, ಪದೇ ಪದೇ ಬಂದು ಜನಗಳನ್ನು ದಿಕ್ಕು ತಪ್ಪಿಸಬಾರ್ದು. ಇದೊಂದು ಸ್ಪಷ್ಟ ಸಂದೇಶ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, DK ಸುರೇಶ್, ಮತ್ತು ಎಲ್ಲ ಮಂತ್ರಿಮಂಡಲದ ಸಹೋದ್ಯೋಗಿಗಳು ನನ್ನ ಜೊತೆ ನಿಂತ್ಕೊಂಡ್ರು. ನಾನು ಮೊದಲೇ ಹೇಳಿದೆ, ಇದೊಂದು ರೀತಿ ನನಗೆ ಪ್ರತಿ ಚುನಾವಣೆ IPL ಮ್ಯಾಚ್ ಥರ ಅಂತ. ಈ ಟೀಮಿಂದ ಆ ಟೀಮ್ಗೆ ಹೋಗೋದು, ಆ ಟೀಮಿಂದ ಈ ಟೀಮ್ಗೆ ಹೋಗೋದು, ನಾನು ಯಾವ ಟೀಮಲ್ಲಿ ಇರ್ತೀನಿ ಆ ಟೀಮನ್ನು ಗೆಲ್ಲಿಸು. ಹಾಗಾಗಿ ಇದೊಂದು ಸ್ಪೋರ್ಟಿವಾಗಿ ತೊಗೊಂಡಿದ್ದೀನಿ. ಎರಡನೇದು, ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಭಾಳ ಕೀಳುಮಟ್ಟಕ್ಕೆ ಹೋಗಿದ್ದಾಗ, ಅವ್ರನ್ನ ಈ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾಗ, ಅವರು ಮೂಲೆಯಲ್ಲಿ ಕುಂತಿದ್ದಾಗ ಹೋಗಿ ಅವ್ರಿಗೆ ಶಕ್ತಿ ತುಂಬಿದೆ, NDA ಸೇರಲಿಕ್ಕೆ ಪ್ರೇರೇಪಣೆ ಮಾಡಿದೆ, ಅವ್ರಿಗೆ ರಾಜಕೀಯ ಬಲ ಬಂತು. ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇದೇ ಥರ ರಿಸಲ್ಟು, 25,000 ಹೆಚ್ಚಿಗೆ ಅಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು NDA ಅಭ್ಯರ್ಥಿ. ಈಗ ಚುನಾವಣಾ ಫಲಿತಾಂಶ ಬಹುತೇಕ ನಿಮ್ಮದೇ ಕೂಡ ಈಗ ಇರುವಂಥದ್ದು, ಈ ಕ್ಷಣಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅವ್ರೇನು ಮೈಂಡಲ್ಲಿ ಇದೊಮ್ಮೆ ನನ್ನೂ ಕೂಡ ಟಿಕೆಟ್ ತಪ್ಪಿಸ್ಬೇಕು ಅನ್ನೋ ಉದ್ದೇಶ ಇತ್ತಲ್ಲ, ಹಂಗಾಗಿ ಅವ್ರು ಸಕ್ಸಸ್ ಆಗಿದ್ದಾರೆ. ಅಂದರೆ ಭಾಳ ದಿನಗಳ ಕಾಲ ಉಳಿಯಲ್ಲ ಅಂತ ನಾನು ಹೇಳಕ್ ಬರಲ್ಲ, ಉಳಿದು ರಿಸಲ್ಟ್ ಸಿಗಲ್ಲ. ರಾಮನಗರ ಜಿಲ್ಲೆಯಿಂದ ಚುನಾವಣೆ ಫಲಿತಾಂಶ ಇದು ಮೈತ್ರಿ ವಿರುದ್ಧ ಇದೆ ಸಂದೇಶ ಅನ್ನುವಂಥದ್ದ? ಇದು ಕಾಂಗ್ರೆಸ್ ಪರವಾದಂಥ ಸಂದೇಶ, ಸರ್ಕಾರದ ಪರವಾದಂಥ ಸಂದೇಶ, ಸರ್ಕಾರದ ಯೋಜನೆಗಳು. ಈಗ ನಾನು ಆಗಲೇ ಕೇಳಿದೆ, ಮಧ್ಯ ಕರ್ನಾಟಕದಲ್ಲಿ ಆಗ್ಬೋದು, ಉತ್ತರ ಏನು ನಾರ್ತ್ ಕರ್ನಾಟಕ, ತುಂಬ ಅದು ಹೋರಾಟದ ಪ್ರಶ್ನೆ ವಿಚಾರ. ಹಾಗಾಗಿ ನನಗೆಲ್ಲ ಒಂದು ಕಡೆ ಆ ಕ್ಷಣಕ್ಕೆ ಹಂಗೆ ಅನಿಸ್ತು. ಆಮೇಲೆ ನಾನು ನೀಟಾಗಿ ಡಿಟೇಲ್ ಆಗಿ ಓದೆ, ಲೆಕ್ಕಾಚಾರ ಮಾಡಿದಾಗ ನಾನು 30,000 ಹೆಚ್ಚು ಗೆಲುವು ಸಿಗುತ್ತೆ ಅಂತ ಗೊತ್ತಾಯಿತು. ನಾನು ಅಂತ ಅದು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳ್ಬಂದೆ. ಜಮೀರ್ ಅವರ ಮಾತು ಇಲ್ಲಿ ಏನು ಮುಖ್ಯ ಆಗಲ್ಲ. ಈಗ ಗೆಲುವಿನ ಕ್ರೆಡಿಟ್ ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಅದೆಲ್ಲ ಟೀಮ್ಗೆ. ಎಸ್ಪೆಷಲಿ DK ಸುರೇಶ್, ನನ್ನ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ನಾನು ಸೋಲಿಸಿದ್ದೆ ಪಾರ್ಲಿಮೆಂಟಲ್ಲಿ, ಆ ವ್ಯಕ್ತಿ ನನ್ನ ಜೊತೆಯಲ್ಲಿ ಚುನಾವಣಾ ಪೂರ್ತಿ ನಿಂತ್ಕೊಂಡ್ರು. ಹಾಗಾಗಿ ಒಂದು ರೀತಿಯ ಸಂಘಟಿತವಾದಂಥ ಹೋರಾಟ. ಜಮೀರ್ ಅವರು ಹೇಳಿದ ಅಭಿವೃದ್ಧಿಗೆ ಕೆಲಸಕ್ಕೆ ಇವತ್ತು ಜನ ಮನ್ನಣೆ ಕೊಟ್ಟಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಅಭಿವೃದ್ಧಿ ಮಂತ್ರ ಇವತ್ತು ಇಲ್ಲಿ ವರ್ಕೌಟ್ ಆಗಿದೆ. ನಾನು ಮೊದಲೇ ಹೇಳಿದೆ, ಇದು ಏನು ದೇವೇಗೌಡರು ಕುಮಾರಸ್ವಾಮಿ ಅವರ ಕುಟುಂಬದ ಹೋರಾಟ. ಇವಾಗ ರಾಜ್ಯದ ಜನ, ತಾಲೂಕಿನ ಜನ ಅಂತ್ಯಗೊಳಿಸಿದ್ರು. ಇದರಿಂದ ನಿರ್ಗಮನ ಮಾಡಬೇಕು, ಅವ್ರ ವಿಶ್ರಾಂತ ಜೀವನವನ್ನು ಮಾಡಬೇಕು, ಪದೇ ಪದೇ ಬಂದು ಜನಗಳನ್ನು ದಿಕ್ಕು ತಪ್ಪಿಸಬಾರ್ದು. ಇದೊಂದು ಸ್ಪಷ್ಟ ಸಂದೇಶ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, DK ಸುರೇಶ್, ಮತ್ತು ಎಲ್ಲ ಮಂತ್ರಿಮಂಡಲದ ಸಹೋದ್ಯೋಗಿಗಳು ನನ್ನ ಜೊತೆ ನಿಂತ್ಕೊಂಡ್ರು. ನಾನು ಮೊದಲೇ ಹೇಳಿದೆ, ಇದೊಂದು ರೀತಿ ನನಗೆ ಪ್ರತಿ ಚುನಾವಣೆ IPL ಮ್ಯಾಚ್ ಥರ ಅಂತ. ಈ ಟೀಮಿಂದ ಆ ಟೀಮ್ಗೆ ಹೋಗೋದು, ಆ ಟೀಮಿಂದ ಈ ಟೀಮ್ಗೆ ಹೋಗೋದು, ನಾನು ಯಾವ ಟೀಮಲ್ಲಿ ಇರ್ತೀನಿ ಆ ಟೀಮನ್ನು ಗೆಲ್ಲಿಸು. ಹಾಗಾಗಿ ಇದೊಂದು ಸ್ಪೋರ್ಟಿವಾಗಿ ತೊಗೊಂಡಿದ್ದೀನಿ. ಎರಡನೇದು, ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಭಾಳ ಕೀಳುಮಟ್ಟಕ್ಕೆ ಹೋಗಿದ್ದಾಗ, ಅವ್ರನ್ನ ಈ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾಗ, ಅವ್ರ ಮೂಲೆಯಲ್ಲಿ ಕುಂತಿದ್ದಾಗ ಹೋಗಿ ಅವ್ರಿಗೆ ಶಕ್ತಿ ತುಂಬಿದೆ, NDA ಸೇರಲಿಕ್ಕೆ ಪ್ರೇರೇಪಣೆ ಮಾಡಿದೆ, ಅವ್ರಿಗೆ ರಾಜಕೀಯ ಬಲ ಬಂತು. ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇದೇ ಥರ ರಿಸಲ್ಟು, 25,000 ಹೆಚ್ಚಿಗೆ ಅಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು NDA ಅಭ್ಯರ್ಥಿ.
ಸರ್ ಈಗ ಚುನಾವಣಾ ಫಲಿತಾಂಶ ಸೊ ಬಹುತೇಕ ನಿಮ್ದೇ ಕೂಡ ಈಗ ಇರುವಂತದ್ದು, ಈ ಕ್ಷಣಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಅವ್ರ ಏನು ಮೈಂಡ್ ಅಲ್ಲಿ ತುಂಬ ನನ್ನೂ ಕೂಡ ಟಿಕೆಟ್ ತಪ್ಪಿಸ್ಬೇಕು ಅನ್ನೋ ಉದ್ದೇಶ ಇತ್ತಲ್ಲ, ಹಂಗಾಗಿ ಅವ್ರು ಸಕ್ಸಸ್ ಆಗಿದ್ದಾರೆ. ಹಂಗಾರೆ ಬಹಳ ದಿನಗಳ ಕಾಲ ಉಳಿಯಲ್ಲ ಅಂತ ನಾನು ಹೇಳಕ್ ಬರಲ್ಲ, ಉಳಿದ್ರು ರಿಸಲ್ಟ್ ಸಿಗಲ್ಲ. ರಾಮನಗರ ಜಿಲ್ಲೆ ಉಪಚುನಾವಣೆ ಫಲಿತಾಂಶ ಇದು ಮೈತ್ರಿ ವಿರುದ್ಧ ಇದೆ ಸಂದೇಶ ಅನ್ನುವಂಥದ್ದ? ಇದು ಕಾಂಗ್ರೆಸ್ ಪರವಾದಂಥ ಸಂದೇಶ, ಸರ್ಕಾರದ ಪರವಾದಂಥ ಸಂದೇಶ, ಸರ್ಕಾರದ ಯೋಜನೆಗಳು. ಈಗ ನಾನು ಆಗಲೇ ಕೇಳಿದೆ, ಮಧ್ಯ ಕರ್ನಾಟಕದಲ್ಲಿ ಆಗ್ಬೋದು, ಉತ್ತರ ಏನು ನಾರ್ತ್ ಕರ್ನಾಟಕ